लिंगायत मत सेळियोदक्के विजयेंद्र अवरिगे राज्याध्यक्ष पट्टवन्न कट्टलागिदे अन्नुवंता विचारक संबंधपट्टंते विजयानंद काशप्पनवर प्रतिक्रियेयन्न कोट्टिद्दारे अवरप्प यडियूरप्प इद्दागले एनु आगलिल्ल इन्नु मग विजयेंद्र बंदु एनु माड्ताने बीजेपी राज्याध्यक्ष स्थानक्के विजयेंद्र अर्हने अल्ल बागलकोटेयल्लि शासक विजयानंद काशप्पनवर कोट्टिरुवंतह हेळिके इदु लिंगायत समुदाय कांग्रेस जोतेगिदे अन्नुवंता विश्वासवन्न विजयानंद काशप्पनवर संदर्भदल्लि व्यक्तपडिसिद्दारे अपने यद्यूरप इव मग ऐनक अपने ऐनक विजेंद्र ऐनमान विजेंद्र इतिहास बरती नान विजेंद्र ऐनमान पोस्टे अर्हने अल सपने ऐनमान अवेल सुु लिंगायत लिंगायत या कड़े ऊट हाक्री सरी कर्नाटक नूरा मूवत सीट बर कारण यार इवतु उत्तर कर्नाटक प्रमुख वावत लिंगायत मत क्षेत्र संपूर्ण नम पक्ष के बेबल या बेसत्तर भारतीय जनता पक्षद बेसत्तर ऐनो मक इकोगे हने बर हिंदी सरकारदे बरदार यह सरकार बरिया उल्दी नड़ी ऐन और अपने यद्यूरप इव मग ऐनक अपने ऐनक विजेंद्र ऐनमान विजेंद्र इतिहास बरती नान विजेंद्र ऐनमान पोस्टे अर्हने अल सपने ऐनमान अवेल सुु लिंगायत लिंगायत या कड़े ऊट हाक्री सरी कर्नाटक नूरा मूवत सीट बर कारण यार इवतु उत्तर कर्नाटक प्रमुख वावत लिंगायत मत क्षेत्र संपूर्ण नम पक्ष के बेबल या बेसत्तर भारतीय जनता पक्षद बेसत्तर ऐनो मक इकोगे हने बर हिंदी सरकारदे बरदार यह सरकार बरिया उल्दी नड़ी ऐन और अपने यद्यूरप इव मग ऐनक अपने ऐनक विजेंद्र ऐनमान विजेंद्र इतिहास बरती नान विजेंद्र ऐनमान नम प्रतिनिधि सोमशेखर नीड़ता हर सोमशेखर इवतु सिद्रामय्यनवरु विजयानंद काशप्पनवरिगे संबंधपट्टंतह विवीके फौंडेशन उद्घाटना कार्यक्रम भागियागतारे सिद्रामय्यनवर वेळापट्टिय माहितियन्न नीडबहुदा ಸದ್ಯಕ್ಕೆ ದ್ರಿವೇಶ್ ಬಾಗಲಕೋಟೆಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸ್ತಾ ಇರುವಂತದ್ದು ಎರಡು ಪ್ರತ್ಯೇಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾ ಇರುವಂತದ್ದು ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹಾಗೂ ಕೆಪಿಸಿಸಿ ರಾಜ್ಯ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ವೀಣಾ ವಿಜಯಾನಂದ ಕಾಶಪ್ಪನವರ್ ಅವರ ಹೆಸರಿನಲ್ಲಿ ಒಂದು ಫೌಂಡೇಶನ್ ಇವತ್ತು ಉದ್ಘಾಟನೆಗೊಳ್ಳತಾ ಇದೆ ಕೆಎಸ್ ಮತ್ತು ಪಿಎಸ್ಐ ಏನು ತರಬೇತಿ ಇದೆ ಪ್ರಶಿಕ್ಷಣಾರ್ಥಿಗಳು ಇರ್ತಾರೆ ಅವರಿಗೆ ತರಬೇತಿ ನೀಡುವ ಉದ್ದೇಶದಿಂದ ವಿವಿಕೆ ಫೌಂಡೇಶನ್ ಅನ್ನು ಇವತ್ತು ಉದ್ಘಾಟನೆಗೊಳಿಸ್ತಾ ಇರುವಂತದ್ದು ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಗಲಕೋಟೆಯ ನವನಗರದ ಅಂಜುಮನ್ ಶಾಲಾ ಮೈದಾನದಲ್ಲಿ ಆಯೋಜಿಸಲಾಗಿರುವ ಬೃಹತ್ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಇವತ್ತು ಫೌಂಡೇಶನ್ ಅನ್ನು ಉದ್ಘಾಟನೆಗೊಳಿಸುತ್ತಾರೆ ಇನ್ನೊಂದು ಪ್ರತ್ಯೇಕ ಕಾರ್ಯಕ್ರಮ ರಾಜ್ಯದ ಭೋವಿ ಗುರುಪೀಠದ ವತಿಯಿಂದ ಕಾರ್ಯಕ್ರಮ ನಡೆಯತಾ ಇರುವಂತದ್ದು ಭೋವಿ ಗುರುಪೀಠದಲ್ಲಿ ಶ್ರೀ ಲಿಂಗೈಕ್ಯ ಶರಣ ಬಸವ ಸ್ವಾಮೀಜಿಯವರ ಸಂಸ್ಮರಣೋತ್ಸವ ಮತ್ತು ಗುರುಕುಟಿರ ಶಿಲಾನ್ಯಾಸ ಕಾರ್ಯಕ್ರಮ ಜರುಗ್ತಾ ಇದೆ ಬಾಗಲಕೋಟೆಯ ನವನಗರದ ಬೈಪಾಸ್ ರಸ್ತೆಯ ಬಳಿ ಈ ಒಂದು ಮಠ ಇರುವಂತದ್ದು ಇಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ಹೀಗಾಗಿ ಸಚಿವ ಶಿವರಾಜ ತಂಗಡಗಿ ಹಾಗೂ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಸೇರಿದಂತೆ ಭೋವಿ ಸಮಾಜದ ಬಾಂಧವರು ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿದ್ದಾರೆ ಹಾಗೂ ರಾಜಕೀಯ ಮುಖಂಡರು ವಿವಿಧ ಮಠಗಳ ಮಠಾಧೀಶರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ದಿವ್ಯಶ್ರೀ ಇನ್ನು ಈಗ ಈ ಶಿಲಾನ್ಯಾಸ ಕಾರ್ಯಕ್ರಮ ಮತ್ತು ಗುರುಕುಟಿರ ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ 11:30ಕ್ಕೆ ಹುಬ್ಬಳ್ಳಿಯಿಂದ ನಿರ್ಗಮಿಸಿ 12:30ಕ್ಕೆ ಬಾಗಲಕೋಟೆಗೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡ ಬೆನ್ನಲ್ಲೇ ವಿವಿಕೆ ಫೌಂಡೇಶನ್ಗೆ ಸಂಬಂಧಪಟ್ಟಂತೆ ಶಾಸಕ ವಿಜಯಾನಂದ ಕಾಶಪ್ಪನವರು ಪೂರ್ವ ಸಿದ್ಧತೆಗಳನ್ನು ವೀಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತದ್ದು ಅದರಲ್ಲೂ ಕೂಡ ಬಿಜೆಪಿಯ ವಿರುದ್ಧ ಮತ್ತು ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ನಡೆಸಿದ್ದಾರೆ ಕಾರಣ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗುವುದಕ್ಕೆ ಸಮರ್ಥರು ಅಲ್ಲ ಅಂತ ಹೇಳಿದ್ದಾರೆ ಇನ್ನು ಅವರ ತಂದೆಯವರಾದಂತಹ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ದಾಗಲೇ ಯಡಿಯೂರಪ್ಪನವರಿಂದ ಏನೂ ಮಾಡಲಿಕ್ಕಾಗಲಿಲ್ಲ ಈ ವಿಜಯೇಂದ್ರನಿಂದ ಏನಾದರೂ ಮಾಡಲಿಕ್ಕಾಗುತ್ತಾ ನಾನು ಇವರ ಇತಿಹಾಸವನ್ನ ಬರೀತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಇನ್ನು ಜಾತಿ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ಲಿಂಗಾಯತ ಮತಗಳನ್ನು ಸೆಳೆಯುವುದಕ್ಕೆ ಬಿಜೆಪಿ ಹೈಕಮಾಂಡ್ ಈಗಾಗಲೇ ವಿಜಯೇಂದ್ರ ಅವರಿಗೆ ರಾಜ್ಯ ಅಧ್ಯಕ್ಷರಾಗಿ ಪಟ್ಟಾಭಿಷೇಕ ಮಾಡಿದ್ದರೂ ಕೂಡ
ಲಿಂಗಾಯತ ಮತಗಳು ಇರುವಂತಹ ಸಾಕಷ್ಟು ಕ್ಷೇತ್ರಗಳಿವೆ, ಹೆಚ್ಚಿನ ಕ್ಷೇತ್ರಗಳಿವೆ. ಆದರೆ ಈ ಬಾರಿ ಎಲ್ಲ ಲಿಂಗಾಯತರು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿದ್ದಾರೆ. ಹೀಗಾಗಿ ವಿಜಯೇಂದ್ರ ಅವರಿಂದ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದಾಗಿ ಅವರು ಈ ಪಟ್ಟಾಭಿಷೇಕವಾಗಿ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ರು ಕೂಡ ಅವರಿಂದ ಏನು ಮಾಡೋದಿಕ್ಕೆ ಆಗೋದಿಲ್ಲ, ಬಿಜೆಪಿ ಇದು ಮುಗಿದ ಅಧ್ಯಾಯ ಎನ್ನುವ ರೀತಿಯಲ್ಲಿ ಮಾತನಾಡಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಬಿಜೆಪಿ ಪಕ್ಷದ ವಿರುದ್ಧ ವಿಜಯೇಂದ್ರ ಅವರ ವಿರುದ್ಧ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರು ವಾಗ್ದಾಳಿಯನ್ನು ನಡೆಸಿರುವಂತದ್ದು. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸೋಮಶೇಖರ್, ಅಪ್ಪನೇ ಇದ್ದ ಯಡಿಯೂರಪ್ಪ, ಇವ ಮಗ ಏನು ಮಾಡೋಕ್ಕಾಗತ್ತೆ, ಅಪ್ಪನೇ ಏನು ಮಾಡೋಕ್ಕಾಗಿಲ್ಲ, ವಿಜಯೇಂದ್ರ ಏನು ಮಾಡ್ತಾನೆ, ವಿಜೇಂದ್ರ ಇತಿಹಾಸ ಬರಿತೀನಿ ನಾನು, ವಿಜೇಂದ್ರ ಏನು ಮಾಡ್ತಾನಂತೇಳಿ. ಅವನ ಪೋಸ್ಟ್ಗೆ ಅರ್ಹನೇ ಅಲ್ಲ, ಸುಮ್ಮನೆ ಅವ್ರ ಅಪ್ಪನೇ ಏನು ಮಾಡೋಕ್ಕಾಗಿಲ್ಲ, ಇವೇನು ಮಾಡ್ತಾನೆ, ಅವೆಲ್ಲ ಸುಳ್ಳು. ಲಿಂಗಾಯತ ಆದರೆ ಲಿಂಗಾಯತ್ರಿ ಯಾವ ಕಡೆ ಊಟ ಹಾಕಿದ್ರಿ ಸರಿ? ಈ ಕರ್ನಾಟಕದಲ್ಲಿ 135 ಸೀಟ್ ಬರೋಕ್ಕೆ ಕಾರಣ ಯಾರು? ಇವತ್ತು ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಇವತ್ತು ಲಿಂಗಾಯತ್ರಿ ಇರುವಂಥ ಮತಕ್ಷೇತ್ರಗಳು ಇವು ಸಂಪೂರ್ಣವಾಗಿ ನಮ್ಮ ಪಕ್ಷಕ್ಕೆ ಬೆಂಬಲ ಮಾಡಿದ್ದಾರೆ. ಯಾಕಂದರೆ ಬೇಸತ್ತಿದ್ದಾರೆ ಅವರು, ಭಾರತೀಯ ಜನತಾ ಪಕ್ಷದವರು ಬೇಸತ್ತಿದ್ದಾರೆ. ಏನೋ ಅವನ ಮಕ್ಕ ಇಟ್ಕೊಂಡು ಏನು, ಈಗಾಗಲೇ ಅವನ ಹಣೆ ಬರ ಹಿಂದಿನ ಸರ್ಕಾರದಲ್ಲೇ ಬರ್ದಾರ, ಈ ಸರ್ಕಾರದಲ್ಲಿ ಏನು ಬರೆಯೋದು ಉಳಿದೈತಿ ನೋಡ್ರಿ, ಏನೂ ಆಗಲ್ಲ. ಅವನ ಹಿಂತ್ರ ಅವ್ರ ಅಪ್ಪನೇ ಇದ್ದ ಯಡಿಯೂರಪ್ಪ, ಇವ ಮಗ ಏನು ಮಾಡೋಕ್ಕಾಗತ್ತೆ, ಅಪ್ಪನೇ ಏನು ಮಾಡೋಕ್ಕಾಗಿಲ್ಲ, ವಿಜೇಂದ್ರ ಏನು ಮಾಡ್ತಾನೆ, ವಿಜೇಂದ್ರ ಇತಿಹಾಸ ಬರಿತೀನಿ ನಾನು, ವಿಜೇಂದ್ರ ಏನು ಮಾಡ್ತಾನೆ ಅಂತೇಳಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.